ವಿಷಯ ಬೇರೇನಿಲ್ಲ, ಅದು ನಿನ್ನ ಮಗಳ ಮದುವೆ ಲೆಕ್ಕಾಚಾರದ ವಿಷಯ. ಇರ್ಲಿ ಬಿಡ, ನಿಧಾನಕ್ಕೆ ಕೊಡೋ ಸೋಮಶೇಖರ, ನನಗೆ ನಿನ್ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ನನಗೇನು ಅವಸರ ಇಲ್ಲ ಕಣ. ನಿನಗೆ ಅವಸರ ಇಲ್ಲ ನಿಜಾನಪ್ಪ, ನೀನಂತೂ ಯಾವಾಗಲೂ ಸಮಾಧಾನ ಚಿತ್ತದನು. ದುಡ್ಡು ಹಾಕಿರೋ ನಾನು, ನನಗೆ ಅವಶ್ಯಕತೆ ಇದೆಯಲ್ಲ. ಸೋಮಶೇಖರ, ನೀನ್ ಏನ್ ಹೇಳ್ತಾ ಇದೀಯಾ? ಇಲ್ಲದೆ ಇರೋದನ್ನ ಹೇಳೋದಕ್ ಸಾಧ್ಯ ಇಲ್ಲ ಅಲ್ವಾ? ನನಗ ಅರ್ಥವಾಗ್ಲಿಲ್ಲ. ನಿನ್ ಮುಖ ನೋಡಿ, ದಿವ್ಯ ಮುಖ ನೋಡಿ, ನನ್ನ ತಿದ್ದಿದ್ದು, ಅಲ್ಲಿಂದ ಇಲ್ಲಿಂದ ತಂದಿದ್ದು ಎಲ್ಲಾ ಸೇರಿಸಿ ಮದುವೆ ಮಾಡಿ ಮುಗಿಸಿದ್ದಾಯ್ತು. ಆದ್ರೆ ಆ ಭಾರ ಹೊರೋ ಶಕ್ತಿ ನನ್ನಲ್ಲಿ ಇಲ್ಲ ಕಣ. ಸದಾಶಿವ, ತುಂಬಾನೇ ಅರ್ಜೆಂಟ್ ಆಗಿ ನನಗೆ ಹಣದ ಅವಶ್ಯಕತೆ ಇದೆ ಕಣಯ್ಯ. ಹಾಗಲ್ಲ ಕಣ, ನೀನ್ ಅವತ್ತು ದುಡ್ಡಿನ ಅವಶ್ಯಕತೆ ನನಗೇನಿಲ್ಲ, ನಿನ್ ಕೈಲಾದಾಗ ಕೊಡು, ನಿಧಾನಕ್ ಕೊಡು ಅಂತೆಲ್ಲ ಹೇಳಿದ್ಯಲ್ಲೋ. ನಾಲ್ಗೆ ಅಂದ್ಮೇಲೆ ನಾಲ್ಗೆನೆ ಅಲ್ವಾ? ಹಾಗೆ ಹೇಳಿದ್ದೇನೋ ನಿಜ, ಆದ್ರೆ ಹಾಗೆ ಹೇಳೋ ಸುಮಾರು ದಿನ ಆಗೋಗಿದ್ಯಲ್ಲಯ್ಯ, ಈಗ ನನಗೆ ದುಡ್ಡಿನ ತುರ್ತಿದೆಯಪ್ಪ. ನಿಜ ಕಣ, ನನಗೇನಾದ್ರೂ ಮಾಡ್ಲೇಬೇಕು. ಪಾಪ, 1,000 ರೂಪಾಯಿ ಖರ್ಚು ಮಾಡಿದೀಯಾ, ಕೆಲವು ಸಾವಿರನಾರು ನಾನು ಒಟ್ಟಾಕ್ಲೇಬೇಕಲ್ವಾ? ಎಷ್ಟು ಅಂದ್ರೆ ಕೆಲವು ಸಾವಿರನ? ಅಲ್ಲ ಕಣ, ಕೆಲವು ಸಾವಿರಗಳಲ್ಲೇ ಈ ಮದುವೆ ಮುಗಿದಿರುತ್ತೆ ಅಲ್ವಾ? ಅಲ್ಲಯ್ಯ, ನೀನೇನ್ 1950 ಇದೀಯಾ? ನಂದು ನಿಂದು ಮದುವೆ ಆಯ್ತಲ್ಲ, ಆ ಯೋಚನೆ ಇಟ್ಕೊಂಡಿದ್ಯಾ? ಇದು 2007 ನೆನಪಿರ್ಲಿ. ಅಂದ್ರೆ ಎಷ್ಟು ದುಡ್ಡು ಖರ್ಚಾಗಿದೆ ಅಂತ ನೀನ್ ಹೇಳ್ತಿರೋದು? 5 ಲಕ್ಷ. ಓನ್ಲಿ 5 ಲ್ಯಾಕ್ಸ್. ಶುದ್ಧ ವ್ಯವಹಾರಿಕ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ 5 ಲಕ್ಷ ರೂಪಾಯಿಗಳು ಮಾತ್ರ. ದಿವ್ಯ ಪುಟ್ಟಿಯ ಮದುವೆಗೆ 5 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ಹೇಳ್ತಾ ಇದೀಯ ನೀನು? ಯಾಕಪ್ಪ, ನಿನ್ಗೇನಾದ್ರು ಅನುಮಾನಗಳಿದ್ಯಾ? ಪೈಸೆಯಿಂದ ಪೈಸೆಗೆ ಲೆಕ್ಕ ಬರೆದಿಟ್ಟಿದ್ದೀನಯ್ಯ, ನೋಡ್ಬಿಟ್ಟು ನೀನೆ ಒಂದ್ಸಲ ನೋಡ್. ಅದು ಆಗಲ್ಲ ಕಣ, ನಾನು ಸ್ವಲ್ಪ ಯೋಚನೆ ಮಾಡಿ ನಿಧಾನಕ್ಕೆ ನಿಂಗೆ ಉತ್ತರ ಕೊಡ್ತೀನಿ. ಉತ್ತರ ನಿಧಾನಕ್ಕೆ ಆಮೇಲೆ ಕೊಡು, ಮೊದಲು ಏನ ನನ್ನ ವಂಶಸ್ಥ, ನನ್ನ ದಾಯಾದಿ, ನನ್ನ ಕುಲ ಬಾಂಧವ, ನನ್ನ ನಂಬುದನು ಅಂತ ಇಷ್ಟು ದಿವಸ ಕಾದಪ್ಪ, ಇನ್ನು ಕಾಯೋದು ನನಗೆ ಕಷ್ಟ ಆಗುತ್ತೆ. ನಾನು ಆಮೇಲೆ ಸಿಕ್ಕಿ ನಿನ್ನ ಹತ್ರ ಮಾತಾಡ್ತೀನಿ ಕಣ. ಏ ಸದಾಶಿವ, ನನಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕಯ್ಯ. ಶಾಕ್ ಟ್ರೀಟ್ಮೆಂಟು ಅಂದ್ರೆ ಸದಾಶಿವ, ನಿನ್ನ ಮಗಳು ಕಾವ್ಯ, ನಿನ್ನ ಶಿಷ್ಯ ಕಿರಣ ಇಬ್ರು ನನ್ನ ಮೇಲೆ ಸವಾರಿ ಮಾಡಕ್ ಕೊಟ್ಟಿದ್ರು. ಅದ್ರ ಪರಿಣಾಮದ ಮೊದಲನೇ ಹೊಡೆತ ನಿನ್ನ. ಈ ಹೊಡೆತನ ನೀನು ಸುಧಾರಿಸ್ಕೊಳಕ್ ಸಾಧ್ಯನ? ಖಂಡಿತ ಇಲ್ಲ. ಹೆಂಗಿದೆ ಹೊಡೆತ? ಹೊನ್ನಾಳಿ ಹೊಡೆತ. ಚಂದ್ರಾವತಿ, ಕುಡಿಯೋಕ್ ನೀರ್ ತಗೊಂಬ. ನನಗೆ ಯಾಕೆ ಈಗ ಸಂಕಟ ಆಗ್ತಾ ಇದೆ?
ನನಗೆ ತಿಳಿತಾ ಇಲ್ಲ. ಏನ್ರಿ ಇದು, ಒಳಗಡೆನೂ ಬರದೆ ಹೀಗ್ ಪಡ್ಸಾಲೆ ಕೂತಿದ್ದೀರಾ? ಏನ್ ದುಗುಡ? ಹಾಗೇನಿಲ್ಲ, ಅದೇನೋ ನೋಡು, ನನಗೆ ಎಷ್ಟೇ ಕಷ್ಟಗಳು ಬಂದ್ರು ನಿನ್ನೊಂದ್ಸಲ ನೋಡಿದಿಟ್ಟಿಗೆ ಸಮಾಧಾನ ಪ್ರಾಪ್ತಿ ಆಗ್ಬಿಡತ್ತೆ. ಅಂದ್ರೆ ನಿಮಗ್ ಕಷ್ಟ ಬಂದಾಗ ನನ್ನ ನೋಡಕ್ ಬರ್ತೀರಿ ನೀ? ಅಯ್ಯೋ, ಅಂತದೇನಾಗಿಲ್ಲ, ಈಗ ಸುಮ್ಮನೆ ಮಾತು ಹಾಗಂದೆ ಅಷ್ಟೇನೆ. ಮತ್ತೆ ಚಂದ್ರಾವತಿ, ನಾನು ಈ ವ್ಯವಹಾರಿಕ ಜಗತ್ತಿಗೆ ಯಾಕೆ ಆಗ್ಬರ್ಲಿಲ್ಲ? ನಿಮ್ಮಲ್ಲಿರೋ ಮುಗ್ಧತೆ, ಮುಗ್ಧತೆಗೂ ವ್ಯವಹಾರಕ್ಕೂ ತಾಳೆನೆ ಇಲ್ಲದೆ ಇರೋಂಥ ಸಂಗತಿ. ವ್ಯವಹಾರಂ ದ್ರೋಹ ಚಿಂತನಂ ಅಂತ. ಈಗ ನೋಡು, ನಾನು ಯಾವತ್ತೂ ಮನೆ ಖರ್ಚಿನ ಇಟ್ಟೋನೇ ಅಲ್ಲ. ನಂದಾಗ್ಲಿ ನನ್ನ ಸಂಸಾರದ ಲೆಕ್ಕ ಆಗಲಿ ನಾನು ಯಾವತ್ತೂ ಇಟ್ಟೋನಲ್ಲ. ಲೆಕ್ಕ ಇಡೋದು ಲೋಭಿಗಳು ಮಾಡೋ ಕೆಲಸ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಲೆಕ್ಕಾಚಾರ ಇಲ್ಲದೆ ಈ ಕಾಲದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಈಗ ಯಾಕೆ ವ್ಯವಹಾರದ ಬಗ್ಗೆ ಮಾತಾಡ್ತಾ ಇದ್ದೀರಿ? ಈಗ ಹಾಗಾಗಿದೆ ಚಂದ್ರಾವತಿ, ದಿವ್ಯಾ ಪುಟ್ಟಿ ಮದುವೆಗೆ ಕೆಲವು ಸಾವಿರಗಳು ಖರ್ಚಾಗ್ಬೋದು ಅಂತ ನಾನು ಅಂದಾಜಿಟ್ಟಿದ್ದೆ. ಆದ್ರೆ ಈಗ ಅದು ಕೆಲವು ಲಕ್ಷಗಳನ್ನೇ ಮುಟ್ಟಿದೆ. ಕುಮಾರವ್ಯಾಸನ ಭಾರತದ ಕಾಲದಲ್ಲಿ ನೀವಿದ್ದೀರಿ. ಕಲಿಯುಗದ ಚೋರ್ ಬಜಾರ್ ಯುಗ ಈಗ ನಡೀತಾ ಇದೆ. ಈಗ್ಯಾಕೆ ಈ ಮಾತು? ಮೊದ್ಲೇ ಲೆಕ್ಕಾಚಾರ ಇರ್ಲಿಲ್ವಾ? ಅದು ಹಾಗಲ್ಲ, ಲೆಕ್ಕಾಚಾರದ ವ್ಯವಹಾರನೆಲ್ಲ ನಾನು ಸೋಮಶೇಖರ್ ವಹಿಸ್ಬಿಟ್ಟಿದ್ದೆ. ಹಾಗಾದ್ರೆ ಇದ್ರಲ್ಲಿ ಏನೋ ಮೋಸ ನಡೀತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಹಾಗೇನಿಲ್ಲ, ಅವನು ಮೋಸ ಮಾಡೋನಲ್ಲ, ನನ್ಗೊಂದ್ ಬಗ್ಗೆ ಸಂಪೂರ್ಣವಾದ ನಂಬಿಕೆ ಇದೆ. ನೀನ್ ಹೇಳೋ ಹಾಗೆ ಈಗಿನ ಕಾಲದ ಖರ್ಚು ವೆಚ್ಚಾಣೆ ಆಗಿದೆ ಅಂತ ಅನ್ಸುತ್ತೆ. ಇರ್ಲಿ ಬಿಡು, ಬರ್ತೇನೆ ನಾನು. ಯಾಕೆ, ಏನಾಯ್ತು? ನೀವ್ ಯಾವತ್ತಿನ ಹಾಗಿಲ್ಲ, ಏನ್ ಸಮಸ್ಯೆ ಆಗಿದೆ? ಸಮಸ್ಯೆ ಏನಿಲ್ಲ, ನನಗೇನಾಗಿದೆ, ಮಾಮೂಲಾಗೇ ಇದೇನಲ್ಲ, ಎಲ್ಲಿಗೋ ಹೋಗ್ತಿದ್ದೋನೋ ಕಾಲ್ ಎಳ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ನಾನು ಇನ್ ಬರ್ತೀನಿ. ಹೀಗ್ ಬಂದ್ ಹಾಗೆ ಹೋದ್ರೆ ಯಾಕೆ ಗಡಿಬಿಡಿಯಲ್ಲಿದ್ದೀರಿ? ಇಲ್ಲ, ಅದು ಆಮೇಲೆ ಹೇಳ್ತೀನಿ. ನಾನು ಸ್ವಲ್ಪ ದೇವಸ್ಥಾನದ ಹತ್ರ ಹೋಗಿ ಬರ್ಬೇಕು. ಬರ್ತೀನಿ. Thank you.
ನಮಸ್ಕಾರ ರಾಗಣ್ಣ. ಏನ್ ಸಮಾಚಾರ? ಎಲ್ಲ ನಿಮ್ದೆ. ಅಪ್ಪವ ಹೇಗೆ ಬರೆ? ಅವ್ರಿಗೇನ್ ರಾಗಣ್ಣ, ಆರೋಗ್ಯವಾಗಿದ್ದಾರೆ. ನಮ್ಮ ಅಪ್ಪನ ಒಳ್ಳೆತನನೆ ಅವ್ರನ್ನ ಕಾಪಾಡ್ತಿದೆ. ಹೌದು, ಇವತ್ತು ಕಿರಣ ಪಾಠಕ್ ಬರ್ಲಿಲ್ವಾ? ಇಲ್ವಲ್ಲ, ನಿನ್ನೇನೋ ಬಂದಿಲ್ಲ. ಇತ್ತೀಚೆಗೆ ಅವನ ಆಸಕ್ತಿನ ಕುಳಿತವರ ಹಾಗೆ ಕಾಣಿಸ್ತದೆ. ಹೌದಾ? ಹಾಗಾದ್ರೆ ನಾನು ಅವನ್ನ ವಿಚಾರಿಸಿ ಸರಿ ಮಾಡ್ತೀನಿ. ಬರ್ತೀನಿ ರಾಗಣ್ಣ. ಏನ್ ಭೋಜ? ಏನಿರ್ಬೋದು? ನಮ್ಮಪ್ಪ ಹಿಂಗ್ ಏನಾಗಿದೆ? ಅಂತದೇನಾಗಿಲ್ಲ, ನೀವೇನ್ ಗಾಬರಿ ಆಗ್ಬೇಡಿ, ಆಮೇಲೆಲ್ಲ ಹೇಳ್ತೀನಿ. ಅವ್ರು ಸ್ವಲ್ಪ ರೆಸ್ಟ್ ತಗೊಳ್ಳಿ, ಹೋಗಿ ನೋಡ್ಬೋದಾ? ಅಪ್ಪಯ್ಯ, ಏನಾಗಿದೆ ಅಪ್ಪಯ್ಯ ನಿಮ್ಗೆ? ಪೇಷಂಟ್ ಅನ್ನ ಹೆಚ್ಚಿಗೆ ಮಾತಾಡಿಸ್ಬೇಡಿ. ಇದ್ದಕ್ಕಿದ್ದಾಗೆ ಉರಿ ಬಿಸಿಲು, ದೇವಸ್ಥಾನದ ಹತ್ರ ಬರ್ತಾ ಇದ್ನ, ತಲೆ ಸುತ್ತಿ ಬಿದ್ದೆ ಅಷ್ಟೇ. ನೀವು ನನ್ನ ವಿಚಾರನ ಮನ್ಸಕ್ ತಗೊಂಡಿದ್ದೀರಿ, ನನಗ್ ಗೊತ್ತು. ನನ್ನಿಂದ ನಿಮ್ಗೆ ತುಂಬಾ ತೊಂದರೆ ಆಗ್ತಿದೆ. ಏನೇನೋ ತಲೆಗೆ ಹಚ್ಕೊಂಡ್ರು ಬೇಜಾರು ಮಾಡ್ಕೋಬೇಡ. ನಿನ್ ಬಗ್ಗೆ ನನಗೆ ಯಾಕೋ ಬೇಜಾರಾಗ್ಬೇಕು? ಹಾಗೆ ಬೇಜಾರಾದ್ರು ಯಾಕೆ ತಲೆ ಸುತ್ತಬೇಕು? ನೀವು ಆರಾಮಾಗಿರ್ಬೇಕು. ನನ್ ನೋಡು, ಖುಷಿಯಾಗಿದ್ದೀನಿ. ಈಗಲೇ ಹೊರಟ್ಬಿಡೋಣ ಮನೆಗೆ. ನೀವು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ನಾನು ಡಾಕ್ಟರ್ ಹತ್ರ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಹ
ಬಡೇರೆ ಎಂತ ಹತ್ರೋ ನಿಮಗೆ? ಏನು ಅಂತದ್ದಾಗಿಲ್ಲ ಕಣೋ ಭೋಜ, ಯಾಕೆಲ್ಲ ಸುಮ್ಮನೆ ಗಾಬರಿ ಆಗ್ತಾ ಇದ್ದೀರಿ? ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನೋ ಹಾಗೆ. ಎಂತಾದ್ರೂ ನೀವು ಸಿಕ್ಕಾಪಟ್ಟೆ ಸುಸ್ತಾಗಿದ್ರೆ ಕಂಡೀಷನ್? ಈ ಬಿ ಪಿ ಎಲ್ಲ ಸೆಟ್ಲ್ ಆಗ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಸ್ವೆಟ್ಟಿಂಗ್ ಎಲ್ಲ ಕಡಿಮೆ ಆಗಿದೆ. ಈಗ ಸ್ವಲ್ಪ ಅವರು ಚೇತರಿಸ್ಕೊಳ್ತಾ ಇದ್ದಾರೆ, ಬಟ್ 24 ಅವರ್ಸ್ ಅಬ್ಸರ್ವೇಷನ್ ಅಲ್ಲಿ ಇದ್ರೆ ಬೆಟರ್ ಅನ್ಸುತ್ತೆ. ಓಕೆ. ಡಾಕ್ಟ್ರೆ, ನಮ್ಮ ತಂದೆನ ಮನೆ ಕರ್ಕೊಂಡು ಹೋಗ್ಬೋದಾ? ಇಲ್ಲ, ಅವ್ರು ಇವತ್ತು ಇಲ್ಲೇ ಇರಲಿ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ, ನಾಳೆ ಸಿಗ್ತೇನೆ. ಅವರು ನಾಳೆ ಸಂಜೆವರೆಗೂ ಇಲ್ಲೇ ಇರಲಿ, ಅವ್ರನ್ನ ಸ್ವಲ್ಪ ಅಬ್ಸರ್ವೇಷನಲ್ಲಿ ಇಡಬೇಕಾಗತ್ತೆ. ಅಂದರೆ ವಿಷಯ ತುಂಬ ಸೀರಿಯಸ್ ಆಗಿದೆಯಾ ಡಾಕ್ಟ್ರೆ? ಇಲ್ಲ, ಅಂಥದ್ದೇನಿಲ್ಲ. ನಾಳೆ ಸಂಜೆವರೆಗೂ ಇರಲಿ ಬಿಡಿ. ನಮ್ಮ ಹಾಸ್ಪಿಟಲಲ್ಲಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಇದೆ. ಆಯಿತು ಡಾಕ್ಟ್ರೆ, ಬರ್ತೀನಿ.